ಇದನ್ನ ಏನು ಎತ್ಕೋಡ್ನಲ್ಲಿ ಸಬ್ಸ್ಟೇಷನ್ ಅಂತ ನಾವಿವತ್ತು ಬಂದಿದ್ದೀವಿ ಜೈ ಸರ್ಕಾರದಿಂದ ಇದ್ದಾರೆ, ನಾವಿವತ್ತು ಮನವಿ ಕೊಡಕ್ಕೆ ಬಂದಿದ್ದೀವಿ. ಕಾರಣ ಏನು ಅಂತಂದರೆ ನೋಡಿ, ಎಲ್ಲ ರೈತರ ವರ್ತಿದ್ದ ಜನತೆ ಬಂದಿರೋದು ನೈಟ್ ಹೊತ್ತು ಕರೆಂಟ್ ಕೊಡೋದ್ರಿಂದ ಸಮಸ್ಯೆ ಏನಂದ್ರೆ ಈಗ 9-7 ಗಂಟೆ ಬ್ಯಾಕ್ ಮಾಡಿರ್ಬೋದು. ಆ ಒಂದು ಟೈಮಿಂಗ್ಸ್ ಅಲ್ಲಿ ಏನಾಗುತ್ತೆ ಅಂದರೆ ಚಿಂತೆ ಕಟ್ಟೆ ಜಾಸ್ತಿ, ಕಷ್ಟಪಡಿದೆಲ್ಲ ಚಿಂತೆ ಕಟ್ಟೆ ಜಾಸ್ತಿ, ಮತ್ತು ಆ ಉಚ್ಚ ಕಟ್ಟೆ ಜಾಸ್ತಿ. ಏನು ನಾವು ಅದಕ್ಕೆ ಟಾರ್ಕ್ ಕೊಡ್ತಾ ಹೋದ್ರೂ ಹಿಂದೆ ಮುಂದೆ ಮುಂದಿಗೆ ಗೊತ್ತಾಗ. ಆಮೇಲೆ ನಾವು ರೈತರು ಒಬ್ಬೊಬ್ರು ಹೋಗಿರ್ತೀವಿ, ಎಲ್ಲ ಏಜ್ ಆದಾಗ ಇರ್ತಾರೆ ಅವ್ರಗಳಿಗೆ, ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ, ಶೀತ ಆಗೋ ಚಾನ್ಸಸ್ ಇರುತ್ತೆ, ನಿದ್ದೆ ಮಾಡೋಕ್ಕಾಗಲ್ಲ ಅವ್ರಿಗೆ ತುಂಬ ತೊಂದರೆ ಆಗ್ತೈತೆ. ದಯಮಾಡಿ ಏನು ನಮ್ಮ ಕೆ ಇ ಬಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ಬೋದು, ಎ ಡಬ್ಲ್ಯೂಆರ್ ಆಗಿರ್ಬೋದು, ಎ ಇ ಮತ್ತು ಜಿ ಇಗಳಾಗಿರ್ಬೋದು, ನೀವ ಕುತ್ಕೊಂಡು ಒಂದು ಗ್ರಾಮ ಸಭೆ ಕರೀರಿ, ಎಲ್ಲ ರೈತರುಗಳನ್ನು ಕರೀರಿ, ಎಲ್ಲರೂ ಆಲ್ಟರ್ನೇಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಒಂದೇ ವಾರ ಒಂದೇ ಕಡೆಗೆ ನೈಟ್ ಹೊಸ್ಕೊಡ್ತೀನಿ, ಅವ್ರ ಆರೋಗ್ಯದ ಮೇಲೆ ಪರಿಣಾಮ ತುಂಬ ತೊಂದರೆ ಆಗುತ್ತೆ. ಹಾಗೇ ನಾವು ಇದನ್ನು ಸರ್ಕಾರದ ಮೂಲಕ ತಗೊಂಡ್ಬಿಡ್ತೀವಿ. ಮತ್ತೆ ನೀವು ದಯಮಾಡಿ ರೈತರುಗಳಿಗೆ ರೆಸ್ಪಾನ್ಸ್ ಮಾಡಿ, ಇದು ಇದು ಅಂತ ನೀವು ಹೇಳಿದ್ರು ಗೊತ್ತಿಲ್ಲ, ದಯಮಾಡಿ ರೆಸ್ಪಾನ್ಸ್ ಮಾಡಿ. ಇದು ಭೂಷಣ ಬಗ್ಗೆ ಬರಗಾಲ, ಈ ಬರಗಾಲದಲ್ಲಿ ನೀವು ನೀರು ಭಾಳ ಅವಶ್ಯಕತೆ, ಹಾಗಾಗಿ ನೀವು ಎಲ್ಲರಿಗೂ ಕರೆಕ್ಟ್ ಆಗಿ ನೀವು ರೆಸ್ಪಾನ್ಸ್ ಮಾಡಿ ಅಂತ ಕೇಳ್ತಾ, ಹಾಗೇ ನಾವು ಜಿಲ್ಲಾಡಳಿತ ಗಮನಕ್ಕೆ ತಗೊಳ್ತೀವಿ, ಇದಿಷ್ಟು ತಯಾರು ಗಮನಕ್ಕೆ ತಗೊಳ್ತೀವಿ. ದಯಮಾಡಿ ಏ ಒಂದು ಕರೆಂಟ್ ಕೂಡ ಅಂತ ಮಾಡಿ ಅಂತ ಹೇಳ್ತಾ ನಾನು ಹೇಳ್ಬೋದು.